ಹಲೋ ಫ್ರೆಂಡ್ಸ್ ಸಕ್ಕ ಟಿವಿಯಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದಂತಹ ಬೀಸ್ಟ್ ಹೆಸರಿನ ಅಮೆರಿಕನ್ ಸರ್ವೈವಲ್ ಥ್ರಿಲ್ಲರ್ ಮೂವಿಯನ್ನು ನೋಡೋಣ ಈ ಸಿನಿಮಾದಲ್ಲಿ ಡಾಕ್ಟರ್ ನೇಟ್ ಎನ್ನುವಾತ ತನ್ನ ಇಬ್ಬರು ಮಕ್ಕಳೊಂದಿಗೆ ಸೌತ್ ಆಫ್ರಿಕಾಕ್ಕೆ ಬರ್ತಾನೆ ಆದರೆ ಅಲ್ಲಿರುವಂತಹ ಫಾರೆಸ್ಟ್ ರಿಸರ್ವ್ನಲ್ಲಿ ಸಫಾರಿ ಮಾಡ್ತಾ ಇರಬೇಕಾದ್ರೆ ಭಯಾನಕವಾದಂತಹ ಸಿಂಹದ ಟೆರಿಟರಿಯಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ ಫೈನಲಿ ಅವರೆಲ್ಲರೂ ಕೂಡ ಆ ಸಿಂಹದಿಂದ ತಪ್ಪಿಸ್ಕೊಂಡ್ರ ಇಲ್ವಾ ಅನ್ನೋದೇ ಈ ಸಿನಿಮಾದ ಸ್ಟೋರಿ ಆ ಸಿಂಹ ಇವರೆಲ್ಲರನ್ನ ಯಾವ ರೀತಿ ಕಾಡುತ್ತೆ ಅಂದ್ರೆ ಯಾವ ಕಡೆಯಿಂದ ಬಂದು ಅಟ್ಯಾಕ್ ಮಾಡುತ್ತೋ ಗೊತ್ತಾಗೋದೇ ಇಲ್ಲ ಸಾಮಾನ್ಯವಾಗಿ ಫಾರೆಸ್ಟ್ ರಿಸರ್ವ್ನಲ್ಲಿ ಇರುವಂತ ಸಿಂಹಗಳು ಅಷ್ಟು ಭಯಾನಕವಾಗಿ ಅಟ್ಯಾಕ್ ಮಾಡ್ತಾ ಎಲ್ರನ್ನೂ ಕೊಲ್ತಾ ಹೋಗೋದಿಲ್ಲ ಆದ್ರೆ ಈ ಸಿನಿಮಾದಲ್ಲಿ ಯಾಕೆ ಲೈನ್ ಎಲ್ಲರನ್ನೂ ಕೂಡ ಅಷ್ಟು ಭಯಾನಕವಾಗಿ ಕೊಂದಾಕುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸಿನಿಮಾದ ಆರಂಭದಲ್ಲಿ ಒಂದಷ್ಟು ವ್ಯಕ್ತಿಗಳು ವೆಹಿಕಲ್ಸ್ ಗಳಲ್ಲಿ ಬಂದು ಅಷ್ಟು ದೂರದಲ್ಲಿರುವಂತಹ ಲಯನ್ ಗುಂಪಿನ ಕಡೆ ಶೂಟ್ ಮಾಡತೊಡಕ್ತಾರೆ ಇದರಿಂದಾಗಿ ಒಂದಷ್ಟು ಲಯನ್ಸ್ ಅಲ್ಲಿಂದ ಓಡಿ ಹೋಗ್ತವೆ ಆದರೆ ನಿಂದ ಗಾಯಗೊಂಡು ಬಿದ್ದಂತಹ ಲಯನ್ ಗಳನ್ನ ಈ ಜನರು ತಮ್ಮ ಗಾಡಿಗಳಿಗೆ ಎತ್ತಾಕೊಳ್ತಾ ಇರ್ತಾರೆ ಆ ಗ್ರೂಪ್ ಅಲ್ಲೇ ಇದ್ದಂತ ಒಬ್ಬ ವ್ಯಕ್ತಿ ಪರಾರಿಯಾದಂತಹ ಸಿಂಹವನ್ನು ಹುಡುಕ್ತಾ ಬರ್ತಾ ಇರಬೇಕಾದ್ರೆ ಅವನ ಎದುರುಗಡೆಯಿಂದ ಒಬ್ಬ ವ್ಯಕ್ತಿ ಗಾಯಗಳೊಂದಿಗೆ ಹೊರಕ್ಕೆ ಬರ್ತಾನೆ ಆತನನ್ನ ಲಯನ್ ಅಟ್ಯಾಕ್ ಮಾಡಿದೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಅಂದ್ರೆ ಲಯನ್ ತುಂಬಾ ದೂರದಲ್ಲಿಲ್ಲ ಹತ್ತಿರದಲ್ಲೇ ಇದೆ ಅನ್ನೋದು ಗೊತ್ತಾಗುತ್ತೆ ಇದನ್ನು ಗ್ರಹಿಸಿದಂತಹ ಆತ ಅಲ್ಲಿಂದ ಓಡ ಆದರೆ ಆದ್ರೆ ಅಕಸ್ಮಾತ್ ಆಗಿ ಸಿಂಹಗಳಿಗಂತ ಹಾಕಿದ್ದಂತಹ ಉರುಳಿನೊಳಕ್ಕೆ ಸಿಲುಕಿ ನೇತಾಡ್ತಾ ಇರ್ತಾನೆ ಅಷ್ಟೇ ಸಿಂಹ ಒಂದೇ ನೆಗೆದಕ್ಕೆ ಅವನ ಮೇಲೆ ಆರುತ್ತೆ ಸೀನ್ ಕಟ್ ಮಾಡಿದ್ರೆ ಡಾಕ್ಟರ್ ನೆಟ್ ತನ್ನ ಇಬ್ಬರು ಹೆಣ್ಣು ಮಕ್ಕಳಾದಂತಹ ಮೆರಿಡಿತ್ ಮತ್ತು ನೋರಾ ಜೊತೆ ಸೌತ್ ಆಫ್ರಿಕಾದಲ್ಲಿ ಇರುವಂತಹ ಮೊಪಾನಿ ರಿಸರ್ವ್ ಅನ್ನುವಂತಹ ಪ್ರಾಂತ್ಯಕ್ಕೆ ಪ್ಲೇನ್ ನಲ್ಲಿ ಬರ್ತಾನೆ ಕೆಲವು ದಿನಗಳ ವೆಕೇಶನ್ ಗಂತ ಪ್ಲೇಸ್ ಪ್ಲೇಸ್ಗೆ ಬಂದಿರ್ತಾರೆ ಅಂಡ್ ಆ ರಿಸರ್ವ್ ನಲ್ಲಿ ಡಾಕ್ಟರ್ ನೆಟ್ ಸ್ನೇಹಿತನಾದಂತಹ ಮಾರ್ಟಿನ್ ಇರ್ತಾನೆ ಮಾರ್ಟಿನ್ ಬಯಾಲಜಿಸ್ಟ್ ಅಲ್ಲದೆ ಮೊಪಾನಿ ರಿಸರ್ವ್ ಗೆ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡ್ತಾ ಇರ್ತಾನೆ ಇನ್ನು ಡಾಕ್ಟರ್ ನೇಟ್ ವಿಷಯಕ್ಕೆ ಬರೋದಾದ್ರೆ ಈಗಾಗಲೇ ಆತನಿಗೆ ಡಿವೋರ್ಸ್ ಆಗಿರುತ್ತೆ ಮತ್ತು ಡಿವೋರ್ಸ್ ಆದ ನಂತರ ಆತನ ವೈಫ್ ಕ್ಯಾನ್ಸರ್ ನಿಂದ ಸತ್ತು ಹೋಗಿರ್ತಾಳೆ ನೇಟ್ ವೈಫ್ ನಿಂದಾಗಿ ಮಾರ್ಟಿನ್ ನೇಟ್ ವೈಫ್ ಇದ್ದಂತ ವಿಲೇಜ್ ಗೆ ಅವರನ್ನ ಕರ್ಕೊಂಡು ಬರ್ತಾನೆ ಇನ್ನು ಮಾರ್ಟಿನ್ ಹೌಸ್ ಕೂಡ ಅದೇ ವಿಲೇಜ್ ನಲ್ಲಿ ಇರೋದ್ರಿಂದ ವೆಕೇಶನ್ ಮುಗಿಯುವವರೆಗೂ ನನ್ನ ಮನೆಯಲ್ಲಿ ನೀವು ಇರಬಹುದು ಅಂತ ಮಾರ್ಟಿನ್ ತನ್ನ ಫ್ರೆಂಡ್ ಗೆ ಹೇಳ್ತಾನೆ ತುಂಬಾ ವರ್ಷಗಳಿಂದ ತನ್ನ ಅಮ್ಮಾಮ್ ತೆಗೆದಂತ ಫೋಟೋಗಳು ಮಾರ್ಟಿನ್ ಮನೆಯಲ್ಲಿ ಇರೋದನ್ನ ನೋಡಿ ಖುಷಿ ಆಗ್ತಾರೆ ಮಕ್ಕಳು ಮೆರಿಡಿತ್ ಮತ್ತು ನೋರ ಜೊತೆಗೆ ಅವರು ತನ್ನ ಫಾದರ್ ಆದಂತಹ ಡಾಕ್ಟರ್ ನೆಟ್ ಮೇಲೆ ತುಂಬಾ ಸಿಟ್ಟನ್ನ ಬೆಳೆಸ್ಕೊಂಡಿರ್ತಾರೆ ಯಾಕಂದ್ರೆ ಡಾಕ್ಟರ್ ಆಗಿದ್ದು ಕೂಡ ತನ್ನ ಮದರ್ ಒಳಗೆ ಇದ್ದಂತ ಕಾಯಿಲೆಯನ್ನ ಐಡೆಂಟಿಫೈ ಮಾಡಲಿಲ್ಲ ಅಂತ ಒಂದು ಮತ್ತು ಡಿವೋರ್ಸ್ ಆದ ನಂತರ ನಮ್ಮನ್ನ ಮತ್ತು ನನ್ನ ಮದರ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಮತ್ತೊಂದು ಡಾಕ್ಟರ್ ನೆಟ್ ತಾನಾಗಿ ಇರೋದಕ್ಕೆ ನನಗೆ ನನ್ನದೇ ಆದ ಕಾರಣಗಳಿದ್ದುವು ಅಂತ ಹೇಳೋದಕ್ಕೆ ಟ್ರೈ ಮಾಡಿದ್ರು ಕೂಡ ಮೆರಿಡಿತ್ ಅವನ ಮಾತುಗಳನ್ನ ಕೇಳಿಸ್ಕೊಳ್ಳೋದಿಲ್ಲ ಆ ದಿನ ರಾತ್ರಿ ಡಾಕ್ಟರ್ ನೀಟ್ ಮಾರ್ಟಿನ್ ಜೊತೆ ಮಾತಾಡ್ತಾ ನಾನು ಹೆಂಡ್ತಿ ಸತ್ತೋಗ್ತಾಳೆ ಅಂತ ಗೊತ್ತಾದರೂ ಕೂಡ ನನ್ನಿಂದ ಏನೂ ಮಾಡೋದಕ್ಕಾಗಲಿಲ್ಲ ಅಂತ ಫೀಲ್ ಆಗ್ತಾ ಇರ್ತಾನೆ ಅದಕ್ಕೆ ಮಾರ್ಟಿನ್ ಅದೆಲ್ಲವೂ ಕೂಡ ನಿನ್ ಕೈಲಿಲ್ಲ ಯಾಕಂದ್ರೆ ಆಕೆಗೆ ಬಂದಿದ್ದಂತ ಕಾಯಿಲೆನೆ ಅಂತದ್ದು ಇನ್ನು ಮಕ್ಕಳು ವಿಷಯಕ್ಕೆ ಬರೋದಾದ್ರೆ ಹೋಗ್ತಾ ಹೋಗ್ತಾ ಅವರೇ ನಿನ್ನ ಅರ್ಥ ಮಾಡ್ಕೊಳ್ತಾರೆ ಅಂತಾನೆ ಮಾರನೇ ದಿನ ಮಾರ್ಟಿನ್ ಇವರೆಲ್ಲರನ್ನೂ ಕೂಡ ಫಾರೆಸ್ಟ್ ರಿಸರ್ವ್ ನಲ್ಲಿ ಇರುವಂತಹ ಒಂದು ರಿಸ್ಟ್ರಿಕ್ಟೆಡ್ ಏರಿಯಾಕ್ಕೆ ಕರ್ಕೊಂಡು ಹೋಗ್ತಾನೆ ಅವರೆಲ್ಲರೂ ಕೂಡ ಕಾಡಲ್ಲಿ ಇರುವಂತಹ ಪ್ರಾಣಿಗಳನ್ನ ನೋಡ್ತಾ ಖುಷಿಯಾಗಿ ಅವುಗಳ ಫೋಟೋಗಳನ್ನ ಕ್ಲಿಕ್ ಮಾಡ್ತಾ ಒಂದು ಪ್ಲೇಸ್ಗೆ ಬರ್ತಾರೆ ಅಲ್ಲಿ ಅವರು ಮಾರ್ಟಿನ್ ಜೊತೆ ಕೆಲಸ ಮಾಡುವಂತಹ ಬಾಂಜಿಯನ್ನು ವ್ಯಕ್ತಿಯನ್ನ ಮೀಟ್ ಮಾಡ್ತಾರೆ ಇನ್ನು ಅವರಿಗಿಂತ ಒಂದಷ್ಟು ದೂರದಲ್ಲಿ ಒಂದು ಲಯನ್ ಫ್ಯಾಮಿಲಿ ಇರುತ್ತೆ ಹೆಣ್ಣು ಸಿಂಹಗಳು ಮರಿಗಳಿಗಂತ ಫುಡ್ ಅನ್ನು ಹುಡ್ಕಿ ತಂದ್ರೆ ಗಂಡು ಸಿಂಹಗಳು ಆ ಮರಿಗಳಿಗೆ ಕಾವಲಾಗಿ ನಿಂತಿರ್ತವೆ ಅಂಡ್ ಒಂದು ವೇಳೆ ಅವರ ಫ್ಯಾಮಿಲಿಕ್ಕೆ ಯಾವ್ದಾದ್ರು ಬೇರೆ ಸಿಂಹ ಎಂಟರ್ ಆದ್ರೆ ಮರಿಗಳಿಗೆ ಕಾವಲಾಗಿರುವಂತಹ ಗಂಡು ಸಿಂಹ ಅದನ್ನ ಕೊಂದು ಹಾಕುತ್ತೆ ಅಂತ ಹೇಳ್ತಾ ಮಾರ್ಟಿನ್ ಅಲ್ಲಿರುವಂತಹ ಸಿಂಹಗಳ ಕಡೆ ನಡೀತಾ ಹೋಗ್ತಾನೆ ನೇಟ್ ಮೆರಡಿತ್ ಮತ್ತು ನೋರಾ ತಮ್ಮ ವೆಹಿಕಲ್ ಹತ್ರ ನಿತ್ಕೊಂಡು ಅದನ್ನು ನೋಡ್ತಾ ಇರ್ತಾರೆ ಮಾರ್ಟಿನ್ ಮಾರ್ಟಿನ್ ಅನ್ನ ನೋಡಿದಂತಹ ಆ ಸಿಂಹಗಳು ಮಾರ್ಟಿನ್ ನ ಮೇಲೆ ಪ್ರೀತಿಯಿಂದ ಜಂಪ್ ಮಾಡ್ತವೆ ಯಾಕಂದ್ರೆ ಮಾರ್ಟಿನ್ ಅಂದ್ರೆ ಅವಕ್ಕೆ ತುಂಬಾ ಇಷ್ಟ ಆ ಟೈಮ್ ನಂದಿ ಎನ್ನುವಂತಹ ಹೆಣ್ಣು ಸಿಂಹದ ಕಾಲಿಗೆ ಗಾಯವಾಗಿದೆ ಅನ್ನೋದನ್ನ ಮಾರ್ಟಿನ್ ತಿಳ್ಕೊಳ್ತಾನೆ ಇದೆಲ್ಲವೂ ಕೂಡ ಇಲ್ಲಿಗ ಲಂಟರ್ಸ್ ಕೆಲಸ ಅಂದ್ಕೊಂಡಂತಹ ಮಾರ್ಟಿನ್ ಆ ಸಿಂಹಗಳಿಗೆ ಏನೂ ಆಗದಂತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೇರ್ ತೆಗೆದುಕೋ ಅಂತ ಅಲ್ಲಿದ್ದಂತ ಬಾಂಜಿಗೆ ಹೇಳ್ತಾನೆ ಮಾರ್ಟಿನ್ ನಂತರ ಅವರೆಲ್ಲರೂ ಕೂಡ ಹತ್ತಿರದಲ್ಲೇ ಇರುವ ಸೋಂಗಾ ವಿಲೇಜ್ ಅನ್ನ ತಲುಪ್ತಾರೆ ಈ ನಡುವೆ ಇಲ್ಲಿಗಲ್ ಎಂಟರ್ ಹಾವಳಿ ಹೆಚ್ಚಾಗಿ ಹೋಗಿದೆ ಅವರು ಎಲ್ಲೆಂದರಲ್ಲಿ ಸಿಂಹಗಳನ್ನು ಭೇಟಿಯಾಡ್ತಾ ತುಂಬಾ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಮಾರ್ಟಿನ್ ಡಾಕ್ಟರ್ ಗೆ ಹೇಳ್ತಾನೆ ಎಲ್ಲರೂ ಸೋಂಗಾ ವಿಲೇಜ್ ಅನ್ನ ಸೇರ್ಕೊಳ್ತಾರೆ ಆಗ ಮಾರ್ಟಿನ್ ಹೇಳ್ತಾನೆ ಈ ವಿಲೇಜ್ ಇರುವಂತ ಮನುಷ್ಯರು ತುಂಬಾ ಮೃದು ಸ್ವಭಾವದವರು ಇಲ್ಲಿಗೆ ಯಾರು ಬಂದರೂ ಕೂಡ ತುಂಬಾ ಗೌರವದಿಂದ ಅವರನ್ನು ಆಧರಿಸ್ತಾರೆ ಅಂತ ಹೇಳ್ತಾ ಮಾರ್ಟಿನ್ ಸುತ್ತಮುತ್ತ ಯಾರು ಇಲ್ಲದೆ ಇರೋದನ್ನ ನೋಡಿ ಒಂದು ಮನೆಯೊಳಕ್ಕೆ ಹೋಗ್ತಾನೆ ಆದರೆ ಅಲ್ಲೊಂದಷ್ಟು ವ್ಯಕ್ತಿಗಳು ಸತ್ತು ಬಿದ್ದಿರ್ತಾರೆ ಅವರಿಗೆ ಲಯನ್ ಅಟ್ಯಾಕ್ ಮಾಡಿ ಅವರೆಲ್ಲರನ್ನ ಕುಂದು ಹಾಕಿದೆ ಅನ್ನೋದು ತಿಳಿಯುತ್ತೆ ಇನ್ನು ಹೊರಕ್ಕೆ ಬಂದಂತ ಡಾಕ್ಟರ್ ನೀಟ್ ತನ್ನ ಮಗಳು ಮೆರಡಿ ಜೊತೆ ನಾವ್ ಇಲ್ಲಿಂದ ಬೇಗ ಹೊರಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ನೂರ ಇಲ್ದಿರೋದನ್ನು ಗಮನಿಸ್ತಾನೆ ನೋರ ಎಲ್ಗೋದ್ಲು ಅಂತ ಕೇಳ್ತಾ ಅಲ್ಲೆಲ್ಲ ಹುಡುಕಾಡ ತೊಡಗ್ತಾನೆ ಆದ್ರೆ ನೂರ ಕಾಣಿಸೋದಿಲ್ಲ ಅಷ್ಟಲ್ಲಿ ನೋರ ಜೋರಾಗಿ ಕೂಗ್ತಾ ಇರುವಂತಹ ಶಬ್ದ ಕೇಳಿ ಡಾಕ್ಟರ್ ನೇಟ್ ಫಾಸ್ಟ್ ಆಗಿ ಅವಳ ಕಡೆ ಓಡ್ತಾ ಅವಳ ಹತ್ರ ಹೋಗಿ ನೋಡ್ತಾನೆ ಅಲ್ಲಿ ಒಂದು ಬೊಫೆಲ್ಲೋ ಮತ್ತು ಒಬ್ಬ ಲೇಡಿ ಸತ್ತು ಬಿದ್ದಿರೋದು ಕಾಣಿಸುತ್ತೆ ಸೀನ್ ಕಟ್ ಮಾಡಿದ್ರೆ ಎಲ್ಲರೂ ಕೂಡ ವೆಹಿಕಲ್ ನಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ ಮಾರ್ಟಿನ್ ತನ್ನ ವಾಕಿ ಟಾಕಿಯಲ್ಲಿ ಬಾಂಜಿಯನ್ನ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಆದ್ರೆ ಸಿಗ್ನಲ್ ಇಲ್ಲದೆ ಹೋಗಿದ್ದರಿಂದ ಅದು ಸಾಧ್ಯವಾಗೋದಿಲ್ಲ ಇನ್ ಸ್ವಲ್ಪ ದೂರ ಹೋದ್ರೆ ಸಿಗ್ನಲ್ ಸಿಗ್ಬಹುದು ಅಂತ ಮಾತಾಡ್ತಾ ಇರಬೇಕಾದ್ರೆ ಅವರ ವೆಹಿಕಲ್ ಎದುರಿಗೆ ಒಬ್ಬ ವ್ಯಕ್ತಿ ಅಡ್ಡಲಾಗಿ ಬರ್ತಾನೆ ಆಗ ಅವರು ತಮ್ಮ ವೆಹಿಕಲ್ ಅನ್ನೋದು ನಿಲ್ಲಿಸಿ ಮಾರ್ಟಿನ್ ಮತ್ತು ಡಾಕ್ಟರ್ ನೀಟ್ ಆ ವ್ಯಕ್ತಿ ಹತ್ರಕ್ಕೆ ಬರ್ತಾರೆ ಆತ ತೀವ್ರವಾಗಿ ಗಾಯಗೊಂಡಿರ್ತಾನೆ ಗಾಯಗೊಂಡಿರುವಂತಹ ವ್ಯಕ್ತಿ ಆ ವಿಲೇಜ್ ಗೆ ಸೇರಿದವನು ಅನ್ನೋದನ್ನ ತಿಳಿದುಕೊಳ್ತಾರೆ ಅಷ್ಟಲ್ಲಿ ಮರಗಳ ಹಿಂದಿನಿಂದ ಏನೋ ಮೂವ್ ಆದಂತ ಸದ್ದಾಗುತ್ತೆ ಹಾಗಾಗಿ ಮಾರ್ಟಿನ್ ಗನ್ನನ್ನು ತೆಗೆದುಕೊಂಡು ಎಚ್ಚರಿಕೆಯಿಂದ ಆ ಕಡೆ ನಡೀತಾ ಹೋಗ್ತಾನೆ ಇನ್ನು ಡಾಕ್ಟರ್ ನೇಟ್ ವೆಹಿಕಲ್ ನಲ್ಲಿ ಇರುವಂತಹ ಫಸ್ಟ್ ಏಡ್ ಕಿಟ್ ಅನ್ನು ತೆಗೆದುಕೊಂಡು ತನ್ನ ಹೆಣ್ಣು ಮಕ್ಕಳಿಗೆ ವೆಹಿಕಲ್ ನಲ್ಲಿ ಇರುವಂತೆ ಹೇಳಿ ನಂತರ ಆ ಗಾಯಗೊಂಡಿದ್ದಂತಹ ವ್ಯಕ್ತಿಯ ಕಡೆ ಬರ್ತಾನೆ ಆದ್ರೆ ಅಷ್ಟರಲ್ಲಾಗ್ಲಿ ಆ ವ್ಯಕ್ತಿ ಕೆಳಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿರೋದ್ರಿಂದ ಆತನಿಗೆ ಸಿಪಿಆರ್ ಮಾಡ್ತಾ ಬದುಕಿಸೋದಕ್ಕೆ ಟ್ರೈ ಮಾಡ್ತಾನೆ ಆದ್ರೆ ಅವನಿಂದ ಆ ವ್ಯಕ್ತಿಯನ್ನು ಉಳಿಸೋದಕ್ಕಾಗೋದಿಲ್ಲ ಮತ್ತೊಂದ್ ಕಡೆ ಶಬ್ದ ಬಂದ ಕಡೆ ಹುಡುಕ್ತಾ ಹೋದಂತಹ ಮಾರ್ಟಿನ್ಗೆ ಒಂದು ಸಣ್ಣದಾದಂತಹ ನೀರಿನ ಹಳ್ಳದಲ್ಲಿ ಮೊಸಳೆಗಳು ಕಾಣಿಸ್ತವೆ ಮತ್ತು ನೀರಿನ ಹತ್ತಿರದಲ್ಲೇ ಸಿಂಹದ ಹೆಜ್ಜೆ ಗುರುತುಗಳು ಕಾಣಿಸುತ್ತವೆ ಮಾರ್ಟಿನ್ ಅದನ್ನ ಫಾಲೋ ಮಾಡ್ತಾ ನೀರಿನೊಳಕ್ಕೆ ನಿಧಾನವಾಗಿ ತೊಡಗ್ತಾನೆ ಅಷ್ಟಲ್ಲಿ ಹಿಂದಿನಿಂದ ಸಿಂಹ ಬರ್ತಾ ಇರುವಂತಹ ಸದ್ದನ್ನ ಕೇಳಿ ಹಿಂದಕ್ಕೆ ತಿರುಗ್ತಾನೆ ಸೀನ್ ಕಟ್ ಮಾಡಿದ್ರೆ ಡಾಕ್ಟರ್ ನೇಟ್ ಗನ್ ಫೈರ್ ಆದಂತ ಸದ್ದನ್ನ ಕೇಳ್ತಾನೆ ಮತ್ತು ಆ ಕಡೆ ಎಚ್ಚರಿಕೆಯಿಂದ ನಡೀತಾ ಬರ್ತಾನೆ ಇನ್ನು ವೆಹಿಕಲ್ ನಲ್ಲಿ ಇದ್ದಂತಹ ಮೆರ್ಡಿತ್ ಮತ್ತು ನೋರಾ ಅಸಲು ಇಲ್ಲೆಲ್ಲ ಏನಾಗ್ತಾ ಇದೆ ಅಂತ ಕಂಗಾಲಾಗ್ತಾ ಇರ್ತಾರೆ ಇನ್ನು ಮೆರಡಿ ನಾನೋಗಿ ಅದನ್ನ ನೋಡ್ತೀನಿ ಅಂತ ಹೇಳಿ ವೆಹಿಕಲ್ ಅನ್ನು ಇಳಿದು ಹೊರಕ್ಕೆ ಬರ್ತಾಳೆ ಇನ್ನು ಮಾರ್ಟಿನ್ ಅನ್ನ ಕೂಗ್ತಾ ಕೂಗ್ತಾ ಬರ್ತಾ ಇದೆ ಅಂತಹ ಡಾಕ್ಟರ್ ನೆಟ್ ಎದುರಿಗೆ ಕಾಣಿಸ್ತಂತ ಸಿಂಹವನ್ನು ನೋಡಿ ತನ್ನ ವೆಹಿಕಲ್ ಕಡೆ ಓಡ್ತಾ ಹೋಗ್ತಾನೆ ಮೆರಡಿ ತಕ್ಷಣ ಕಾರೊಳಕ್ಕೆ ಎತ್ಕೊಳ್ತಾಳೆ ಡಾಕ್ಟರ್ ನೆಟ್ ಕೂಡ ಫಾಸ್ಟ್ ಆಗಿ ಓಡ್ತಾ ಓಡ್ತಾ ಕಾರೊಳಕ್ಕೆ ಎತ್ತಾನೆ ಸಿಂಹ ಇನ್ನೇನು ಡಾಕ್ಟರ್ ನೆಟ್ ಇಟ್ಕೋಬೇಕು ಇಡ್ಕೋಬೇಕು ಅಷ್ಟಲ್ಲಿ ವೆಹಿಕಲ್ ಡೋರ್ ಕ್ಲೋಸ್ ಆಗುತ್ತೆ ಇದರಿಂದಾಗಿ ಆ ಲೈನ್ ಕಾರ್ನ ವಿಂಡೋದಿಂದ ಒಳಕ್ಕೆ ಎಂಟರ್ ಆಗೋದಕ್ಕೆ ಟ್ರೈ ಮಾಡುತ್ತೆ ಆಗ ಡಾಕ್ಟರ್ ನೇಟ್ ಸಿಂಹ ಒಳಕ್ಕೆ ಬರದಂತೆ ಕಾಲಿಂದ ಅದನ್ನು ಒದಿತಾ ಇರ್ತಾನೆ ಆ ಟೈಮಲ್ಲಿ ಮೆರಡಿ ಗಾಡಿಯನ್ನ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಮೂವ್ ಮಾಡ್ತಾಳೆ ಇದರಿಂದಾಗಿ ಲೈನ್ ಪಕ್ಕಕ್ಕೆ ಬಿದ್ದು ಹೋಗುತ್ತೆ ಆದ್ರೆ ಕನ್ಫ್ಯೂಷನ್ ನಲ್ಲಿ ಡ್ರೈವ್ ಮಾಡಿದಂತಹ ಮೆರಡಿ ಕಾರನ್ನು ತೆಗೆದುಕೊಂಡು ಹೋಗಿ ಒಂದು ಮರಕ್ಕೆ ಗುತ್ತಾಳೆ ನಂತರ ನೇಟ್ ಆ ಕಾರನ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾನೆ ಆದ್ರೆ ಕಾರು ಸ್ಟಾರ್ಟ್ ಆಗೋದಿಲ್ಲ ಇದರಿಂದಾಗಿ ಮೆರಿಡಿತ್ ಮತ್ತು ನೋರ ನಾವು ಹೊರಕ್ಕೆ ಹೋಗೋದಕ್ಕಾಗದೆ ಈ ಲಯನ್ ಟೆರಿಟರಿಯಲ್ಲಿ ಲಾಕ್ ಆಗೋದು ಅಂತ ಅಂದ್ಕೊಳ್ಳತೊಡಗ್ತಾರೆ ತೊಡಗುತ್ತಾರೆ ಅಷ್ಟರಲ್ಲಿ ವಾಕೆಟ್ ಮೂಲಕ ಮಾರ್ಟಿನ್ ಕಾಂಟ್ಯಾಕ್ಟ್ ಮಾಡ್ತಾನೆ ನನ್ನ ಮೇಲೆ ಲಯನ್ ಅಟ್ಯಾಕ್ ಮಾಡಿರೋದ್ರಿಂದ ತುಂಬಾ ಗಾಯಗಳಾಗಿದೆ ಮತ್ತು ಕಂಟಿನ್ಯೂಯಸ್ ಆಗಿ ಬ್ಲಡ್ ಲಾಸ್ ಆಗ್ತಾ ಇದೆ ಅಂತ ಹೇಳ್ತಾನೆ ಆಗ ಡಾಕ್ಟರ್ನೇ ಲೈಟರ್ನಿಂದ ಚಾಕುವನ್ನು ಬಿಸಿ ಮಾಡಿ ಗಾಯಗಳ ಮೇಲೆ ಇಡು ಅದರಿಂದ ಒಂದು ಸ್ವಲ್ಪ ಬ್ಲೀಡಿಂಗ್ ಆಗೋದು ನಿಲ್ಲುತ್ತೆ ಅಂತಾನೆ ಮಾರ್ಟಿನ್ ಕೂಡ ಹಾಗೆ ಮಾಡ್ತಾನೆ ಅಷ್ಟರಲ್ಲಿ ಅಷ್ಟು ದೂರದಲ್ಲಿ ಇದ್ದಂತಹ ಲಯನ್ ಮಾರ್ಟಿನ್ ಅನ್ನೇ ನೋಡ್ತಾ ಇರುತ್ತೆ ಇನ್ನು ನಲ್ಲಿ ಇರುವಂತಹ ಬಾಕ್ಸ್ ಅದನ್ನು ಓಪನ್ ಮಾಡಿ ಅದರೊಳಗಿಂದ ಗನ್ನ ತೆಗಿತಾನೆ ನೇಟ್ಸ್ ಮತ್ತು ಆತ ಕಾರ್ನ ಮೇಲೆ ಎತ್ತಿ ಲಯನ್ ಇಲ್ಲಿ ಹಿಡ್ಕೊಂಡಿದೆ ಅನ್ನೋದನ್ನ ನೋಡ್ತಾ ಇರ್ತಾನೆ ಇನ್ನು ಕಾರೊಳಗಿದ್ದಂತ ಮೆರಡಿ ನಾನು ಕೂಡ ಹೊರಕ್ಕೆ ಹೋಗಿ ಮಾರ್ಟಿನ್ ಅಂಕಲ್ ಎಲ್ಲಿದ್ದಾರೋ ಅನ್ನೋದನ್ನ ನೋಡ್ತೀನಿ ಅಂತಾಳೆ ಅಷ್ಟಲ್ಲಿ ಸಡನ್ ಆಗಿ ಲಯನ್ ಡಾಕ್ಟರ್ ಮೇಲೆ ಅಟ್ಯಾಕ್ ಮಾಡುತ್ತೆ ಕೆಳಕ್ಕೆ ಬಿದ್ದಂತ ನೀಟ್ ಸಿಂಹದಿಂದ ತಪ್ಪಿಸಿಕೊಂಡು ಕಾರಿನ ಕೆಳಕ್ಕೆ ಹೋಗ್ತಾನೆ ಸಿಂಹವು ಕೂಡ ಕಾರಿನ ಕೆಳಗಿನಿಂದ ತೋರೋದಿಕ್ಕೆ ತುಂಬಾ ಟ್ರೈ ಮಾಡುತ್ತೆ ಆದ್ರೆ ಅದರಿಂದ ಸಾಧ್ಯವಾಗಲ್ಲ ಹೀಗಾಗಿ ಲಯನ್ ಅಲ್ಲಿಂದ ವಾಪಸ್ ಹೋಗುತ್ತೆ ಹಾಗೆ ಡಾಕ್ಟರ್ ನೇಟ್ ಅಷ್ಟು ದೂರದಲ್ಲಿ ಬಿದ್ದಿದ್ದಂತಹ ಗನ್ನ ತೆಗೆದುಕೊಳ್ತಾನೆ ಸೀನ್ ಕಟ್ ಮಾಡಿದ್ರೆ ಮೆರಡಿ ಮಾರ್ಟಿನ್ ಹತ್ರಕ್ಕೆ ಬರ್ತಾಳೆ ಮತ್ತೆ ಈ ಕಡೆ ಕಾರಿನ ಕೆಳಕ್ಕೆ ಸೇರ್ಕೊಂಡಂತಹ ಡಾಕ್ಟರ್ ನಿಟ್ಸ್ ಅನ್ನ ಲಯನ್ ವಿಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಕಾರೊಳಗೆ ಇದ್ದಂತ ನೋರ ಒಂದು ಇಂಜೆಕ್ಷನ್ ಅನ್ನ ಆ ಸಿಂಹಕ್ಕೆ ಚುಚ್ಚುತ್ತಾಳೆ ನಂತರ ಲಯನ್ ನಿಧಾನವಾಗಿ ನಡೀತಾ ಅಲ್ಲಿಂದ ಹೊರಟು ಹೋಗುತ್ತೆ ಅಷ್ಟಲ್ಲಿ ಮೆರಡಿ ಮಾರ್ಟಿನ್ ಅನ್ನ ಕಾರಿನ ಹತ್ರಕ್ಕೆ ಕರ್ಕೊಂಡು ಬರ್ತಾಳೆ ನಂತರ ಡಾಕ್ಟರ್ ನೇಟ್ಸ್ ಮಾರ್ಟಿನ್ ಕಾಲಿಗೆ ಸ್ಟಿಚಸ್ ಅನ್ನ ಹಾಕಿ ಟ್ರೀಟ್ಮೆಂಟ್ ಮಾಡ್ತಾನೆ ಅಷ್ಟಲ್ಲಿ ಲಯನ್ ಅಲ್ಲಿ ತಿರುಗಾಡ್ತಾ ಇರೋದನ್ನ ನೋಡಿ ಮೆರಡಿ ಮತ್ತೆ ಇಂಜೆಕ್ಷನ್ ಅನ್ನ ಕೊಟ್ಟರೆ ಕನಿಷ್ಠ ಎರಡು ಗಂಟೆಗಳ ಕಾಲ ಆದರೂ ಲಯನ್ ಅಲ್ಲಿ ಇರಬೇಕಲ್ವಾ ಆದ್ರೆ ಈ ಲಯನ್ ಏನು ಆಗದಂತೆ ಇನ್ನೂ ತಿರುಗಾಡ್ತಾನೆ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಡಾಕ್ಟರ್ ನೇಟ್ ಡೋಂಟ್ ವರಿ ಎಲ್ಲ ಸರಿಯಾಗುತ್ತೆ ಅಂತಾನೆ ರಾತ್ರಿ ಆಗುತ್ತೆ ಬಾಟಲ್ಗಳಲ್ಲಿ ಒಂದಷ್ಟು ನೀರು ಮಾತ್ರ ಉಳಿದಿರುತ್ತೆ ಈ ನೀರು ಇವತ್ತಿಗೆ ಅಡ್ಜಸ್ಟ್ ಆದ್ರೆ ಸಾಕು ನಾಳೆಯಷ್ಟಲ್ಲಿ ಯಾರಾದ್ರೂ ಈ ಕಡೆ ಬಂದೇ ಬರ್ತಾರೆ ಅಂತಾನೆ ಡಾಕ್ಟರ್ ನೇಟ್ಸ್ ಹೀಗೆ ಒಂದ್ ಸ್ವಲ್ಪ ಸಮಯ ಕಳೆಯುತ್ತೆ ಮೆರ್ಡಿತ್ ಮತ್ತು ನೋರಾ ನಿದ್ದೆ ಮಾಡ್ತಾರೆ ಅಷ್ಟಲ್ಲಿ ಮಾರ್ಟಿನ್ ಎಚ್ಚರವಾಗ್ತಾನೆ ಆಗ ಆತ ಹೇಳ್ತಾನೆ ಅಸಲು ಲಯನ್ ಈ ತರ ಅಟ್ಯಾಕ್ ಮಾಡಿದ್ದನ್ನ ನಾನ್ ನೋಡಿಯೇ ಇಲ್ಲ ಅಟ್ಯಾಕ್ ಮಾಡ್ತಾ ಮನುಷ್ಯರನ್ನ ಕೊಲ್ಲೋದು ಕುಂದು ಹಾಕಿದವರನ್ನ ತಿಂದು ಹಾಕದೆ ಎದುರಿಗೆ ಸಿಕ್ಕವರನ್ನ ಸಿಕ್ಕಂತೆ ಕೊಂದಾಕ್ತಾ ಹೋಗೋದನ್ನ ಲಯನ್ಗಳು ಮಾಡೋದಿಲ್ಲ ಅಂತಾನೆ ಅದಕ್ಕೆ ಡಾಕ್ಟರ್ ನೇಟ್ಸ್ ಮತ್ ಯಾಕೆ ಇದು ಈ ತರ ವ್ಯಗ್ರವಾಗಿ ಬಿಹೇವ್ ಮಾಡ್ತಾ ಇದೆ ಅಂತ ಕೇಳ್ತಾನೆ ಅದಕ್ಕೆ ಮಾರ್ಟಿನ್ ನನಗೆ ಗೊತ್ತಿರೋ ಹಾಗೆ ಇಲ್ಲಿಗಲ್ ಅಂಟರ್ಸ್ ಇಂದ ಆ ಲಯನ್ ಈಗ ಆಗಿರ್ಬೋದು ಬಹುಶಃ ಇಲ್ಲಿಗಲ್ ಅಂಟರ್ಸ್ ಈ ಸಿಂಹದ ಫ್ಯಾಮಿಲಿಯನ್ನ ಕುಂದಾಕಿರಬಹುದು ಅಥವಾ ಸೆಪರೇಟ್ ಮಾಡಿರಬಹುದು ಹಾಗಾಗಿ ಲಯನ್ ಎದುರಿಗೆ ಸಿಕ್ಕವರನ್ನ ಕುಂದಾಕ್ತಾ ಹೋಗ್ತಾ ಇದೆ ಅಂತಾನೆ ನಂತರ ಎಲ್ಲರೂ ಕೂಡ ನಿದ್ದೆ ಮಾಡ್ತಾರೆ ಆ ನಂತರ ನೇಟ್ಸ್ಗೆ ಎಚ್ಚರವಾಗಿ ನೋಡಿದಾಗ ಬಾಟಲ್ ನಲ್ಲಿ ಇರುವಂತ ನೀರೆಲ್ಲವೂ ಕೂಡ ಖಾಲಿಯಾಗಿರೋದು ಕಾಣಿಸುತ್ತೆ ಕಾರಲ್ಲಿ ನೋಡ್ತಾನೆ ಮೆರಡಿತ್ ಮತ್ತು ನೂರ ಕಾರಲ್ಲಿ ಇರೋದಿಲ್ಲ ಇಲ್ಲೋಗಿರ್ಬೋದು ಅಂತ ಆ ಕಡೆ ಈ ಕಡೆ ನೋಡ್ತಾನೆ ಅಷ್ಟಲ್ಲಿ ಮೆರಡಿತ್ ಮತ್ತು ನೋವ ಮೇಲೆ ಲಯನ್ ಆರ್ತಾ ಅಟ್ಯಾಕ್ ಮಾಡೋದು ಕಾಣಿಸುತ್ತೆ ಕಟ್ ಮಾಡಿದ್ರೆ ನೇಟ್ಸ್ ಈಗ ಎಚ್ಚರವಾಗ್ತಾನೆ ಇಷ್ಟೊತ್ತು ನೋಡಿದ್ದು ಒಂದು ಡ್ರೀಮ್ ಅನ್ನೋದು ಅವನಿಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ತನ್ನನ್ನೇ ನೋಡ್ತಾ ಇದ್ದಂತಹ ಮಗಳು ಮೆರಡಿತ್ಗೆ ನಿನ್ನ ಮದರ್ ವಿಷಯದಲ್ಲಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನನ್ನು ಕ್ಷಮಿಸಿಬಿಡು ಅಂತ ಕೇಳ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಒಂದಷ್ಟು ವೆಹಿಕಲ್ಸ್ಗಳು ಬರೋದು ಕಾಣಿಸುತ್ತೆ ಯಾರಿರಬಹುದು ಅನ್ಕೊಂಡು ಸರಿಯಾಗಿ ಗಮನಿಸಿ ನೋಡಿದ್ರೆ ಅವರು ಇಲ್ಲಿಗಲ್ ಲಂಟರ್ಸ್ ಅನ್ನೋದು ಗೊತ್ತಾಗುತ್ತೆ ಆಗ ಡಾಕ್ಟರ್ ನೇಟ್ಸ್ ಕಾರಿಂದ ಇಳಿದು ತಮ್ಮ ಸಿಚುಯೇಷನ್ ಅನ್ನ ಅವರತ್ರ ಹೇಳ್ಕೊಳ್ತಾನೆ ಫೈವ್ ತೌಸಂಡ್ ಡಾಲರ್ಸ್ ಕೊಟ್ಟರೆ ನಿಮ್ಮೆಲ್ಲರನ್ನೂ ಕೂಡ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ ಅಂತ ಅವ್ರು ಹೇಳ್ತಾರೆ ಆದರೆ ಅಷ್ಟರಲ್ಲಿ ಕಾರ್ನಲ್ಲಿ ಇದ್ದಂತ ಮಾರ್ಟಿನ್ ಅನ್ನ ನೋಡಿ ಈತ ನಮ್ಮ ಶತ್ರು ಅಂತ ಹೇಳ್ತಾ ಅವನ ಕಡೆ ಗನ್ಗಳನ್ನ ತಿರುಗಿಸ್ತಾರೆ ಆ ಟೈಮಲ್ಲಿ ನೀಟ್ ಅವರನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಬೇಕಾದ್ರೆ ಅವರಲ್ಲೊಬ್ಬ ಗನ್ನಿಂದ ಡಾಕ್ಟರ್ ನೀಟ್ಸ್ ನ ತಲೆಗೆ ಹೊಡಿತಾನೆ ನಂತರ ನೋರಾಳನ್ನ ಕಾರಿಂದ ಕೆಳಕ್ಕೆ ಇಳಿಸ್ತಾರೆ ಅಷ್ಟರಲ್ಲಿ ಹಾರಿ ಬಂದಂತ ಲಯನ್ ಅವರ ಮೇಲೆ ಅಟ್ಯಾಕ್ ಮಾಡುತ್ತೆ ಆಗ ಎಲ್ಲರೂ ಕೂಡ ಅಲರ್ಟ್ ಆಗಿ ಆ ಲಯನ್ ಕಡೆ ಶೂಟ್ ಮಾಡ ತೊಡಗ್ತಾರೆ ಆಗ ಡಾಕ್ಟರ್ ನೀಟ್ಸ್ ನೋರಾ ಮೆರಿಡಿತ್ ಮತ್ತು ಮಾರ್ಟಿನ್ ರನ್ನ ಕಾರ್ನಲ್ಲೇ ಇರುವಂತೆ ಹೇಳಿ ನಾನು ಅವರ ವೆಹಿಕಲ್ಸ್ ನ ಕೀಸನ್ನ ತರ್ತೀನಿ ಅಂತ ಆ ಕಡೆ ಹೋಗ್ತಾನೆ ಆದರೆ ವೆಹಿಕಲ್ ನಲ್ಲಿ ಕೀ ಇರೋದಿಲ್ಲ ಹಾಗಾಗಿ ಅವನು ಯಾರ ಹತ್ರ ಕೀ ಇರ್ಬೋದು ಅಂತ ಹುಡುಕ್ತಾ ಇರ್ತಾನೆ ಸಡನ್ ಆಗಿ ಲಯನ್ ಅಟ್ಯಾಕ್ ಮಾಡಿ ಒಂದಷ್ಟು ಜನರನ್ನ ಕೊಂದಿದ್ದರಿಂದ ಉಳಿದವರು ಇನ್ನೊಂದು ವೆಹಿಕಲ್ ನಲ್ಲಿ ಎಸ್ಕೇಪ್ ಆಗ್ತಾರೆ ಮತ್ತೆ ಕೆಲವರು ಸತ್ತು ಬಿದ್ದಿರೋದು ಕಾಣಿಸುತ್ತೆ ತನಗೆ ಎದುರಾಗಿ ನೀರಿನ ಆ ಪಕ್ಕದಲ್ಲಿ ಸತ್ತು ಬಿದ್ದಿರುವಂತಹ ವ್ಯಕ್ತಿ ಎತ್ತಿರ ಕೀ ಇರೋದು ಕಾಣಿಸುತ್ತೆ ಹಾಗಾಗಿ ಡಾಕ್ಟರ್ ನೀಟ್ ಆ ಕಡೆ ನಡೀತಾ ಹೋಗ್ತಾನೆ ಹೀಗೆ ಆತ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ ಅಷ್ಟು ದೂರದಲ್ಲಿ ಲೈನ್ ಇರೋದನ್ನ ನೋಡ್ತಾನೆ ಅಷ್ಟಲ್ಲಿ ನೀಟ್ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಮೆರಿಡಿತ್ ಮತ್ತು ನೋರಾ ವಾಕಿಟಾಕಿಯಲ್ಲಿ ಮಾತಾಡ್ತಾ ಇರ್ತಾರೆ ಆ ವಾಕಿಟಾಕಿ ಸೌಂಡ್ ಅನ್ನ ಕೇಳಿದಂತಹ ಲೈನ್ ಆ ಕಡೆ ನಡೀತಾ ಬರುತ್ತೆ ಆಗ ಅಷ್ಟಲ್ಲಿ ವಾಕಿ ವಾಕಿಟಾಕಿಯನ್ನ ಅಲ್ಲೇ ಬಿಸಾಕಿ ಮರದ ಮೇಲಕ್ಕೆ ಎತ್ತಿ ಅಡಗಿಕೊಳ್ತಾನೆ ಇನ್ನು ಮರದ ಕೆಳಗೆ ಲೈನ್ ತಿರುಗಾಡ್ತಾ ಇರಬೇಕಾದ್ರೆ ಮರದ ಮೇಲೆ ಇದ್ದಂತಹ ನೀಟ್ಸ್ ನ ಕಡೆ ಆ ಒಂದು ಅರಿದು ಬರುತ್ತೆ ತಕ್ಷಣ ಅದನ್ನ ಹಿಡಿದಂತಹ ನೀಟ್ಸ್ ಅದನ್ನ ಲೈನ್ ಮೇಲೆಕ್ಕೆ ಹಾಕ್ತಾನೆ ಇದರಿಂದಾಗಿ ಬೆದರಿದಂತಹ ಲೈನ್ ಅಲ್ಲಿಂದ ಓಡಿ ಹೋಗುತ್ತೆ ಇನ್ನು ನೀಟ್ಸ್ ಆ ಕಡೆ ಬಿದ್ದಿದ್ದಂತಹ ವ್ಯಕ್ತಿ ಹತ್ರ ಕೀಯನ್ನ ತೆಗೆದುಕೊಳ್ಳೋದಕ್ಕಂತ ನೀರಲ್ಲಿ ಬರ್ತಾ ಇರಬೇಕಾದ್ರೆ ಸಿಂಹವು ಕೂಡ ಕಡೆನೆ ಬರುತ್ತೆ ಸರಿಯಾಗಿ ನೀಟ್ಸ್ ಅಡಗಿಕೊಂಡಿದ್ದಂತ ಮರದ ಮೇಲೆ ನಿಂತು ಎಲ್ಲವನ್ನೂ ಕೂಡ ಗಮನಿಸ್ತಾ ಇರುತ್ತೆ ಅಷ್ಟರಲ್ಲಿ ಮೆರಿಡಿತ್ ಮತ್ತು ನೋರಾ ಡ್ಯಾಡ್ ಅಂತ ಕೂಗ್ತಾ ಕಾರಿನ ಆರ್ನ್ ಅನ್ನ ಹೊಡೆದಿದ್ದರಿಂದಾಗಿ ಲಯನ್ ಆ ಕಡೆ ನಡೆದು ಹೋಗುತ್ತೆ ಫೈನಲಿ ನೇಟ್ಸ್ ಸತ್ತು ಬಿದ್ದಿದ್ದಂತ ವ್ಯಕ್ತಿಯ ಪಾಕೆಟ್ ನಿಂದ ಕೀಯನ್ನು ತೆಗೆದುಕೊಳ್ತಾನೆ ಸೀನ್ ಕಟ್ ಮಾಡಿದ್ರೆ ಲಯನ್ ಕಾರಿನ ಹತ್ರಕ್ಕೆ ಬರುತ್ತೆ ಆಗ ಮಾರ್ಟಿನ್ ಎಲ್ಲರೂ ಕೂಡ ಸೈಲೆಂಟ್ ಆಗಿರಿ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಂದ ಹೊರಟು ಹೋದಂತ ಲಯನ್ ಸಡನ್ ಆಗಿ ಹಿಂದಕ್ಕೆ ನುಗ್ಗಿ ಬಂದು ಕಾರಿನ ಗ್ಲಾಸ್ ಅನ್ನು ಒಡೆದು ಒಳಕ್ಕೆ ನುಗ್ಗುತ್ತೆ ಅಂಡ್ ಮೆರಿಡಿತ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಆಗ ನೂರ ಕಾರಿಂದ ಹೊರಕ್ಕೆ ಬರ್ತಾಳೆ ಮಾರ್ಟಿನ್ ಆ ಲಯನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಮೆರಿಡಿತ್ ಕೂಡ ಕಾರಿಂದ ಹೊರಕ್ಕೆ ಬರ್ತಾಳೆ ಆ ಟೈಮಲ್ಲಿ ಕಾರು ಕಂಟ್ರೋಲ್ ಕಳೆದುಕೊಂಡು ಕಣಿವೆ ಆರಿ ಬೀಳುತ್ತೆ ಲಯನ್ ಮತ್ತು ಮಾರ್ಟಿನ್ ಕೂಡ ಕಾರಿನ ಜೊತೆಯಲ್ಲೇ ಕೆಳಕ್ಕೆ ಬಿದ್ದು ಹೋಗ್ತಾರೆ ಇದರಿಂದಾಗಿ ಕಾರಿನ ಫ್ಯೂಯಲ್ ಟ್ಯಾಂಕ್ ಡ್ಯಾಮೇಜ್ ಆಗಿ ಅದರೊಳಗಿಂದ ಫ್ಯೂಯಲ್ ಲೀಕ್ ಆಗ್ತಾ ಇರುತ್ತೆ ಆಗ ಲಯನ್ ಮಾರ್ಟಿನ್ ಕಡೆ ನಡೆದು ಬರ್ತಾ ಇರುತ್ತೆ ಆ ಟೈಮಲ್ಲಿ ಮಾರ್ಟಿನ್ಗೆ ಮಾರ್ಟಿನ್ ಗೆ ತನ್ನ ಸಾವು ಕನ್ಫರ್ಮ್ ಆಗಿರುತ್ತೆ ಹೀಗಾಗಿ ಇವನು ಲಯನ್ಗೆ ಸಾರಿ ಹೇಳಿ ತನ್ನ ಹತ್ರ ಇದ್ದಂತ ಲೈಟರ್ ಅನ್ನು ಆನ್ ಮಾಡ್ತಾನೆ ತಕ್ಷಣ ದಗ್ಗನೆ ಬೆಂಕಿ ಹೊತ್ಕೊಂಡಂತ ಕಾರ್ ಸಿಡಿತು ಹೋಗುತ್ತೆ ಇನ್ನು ಲಯನ್ ಅಟ್ಯಾಕ್ ನಲ್ಲಿ ಮೆರಿಡಿತ್ ಗೆ ಗಾಯವಾಗಿರೋದನ್ನ ಡಾಕ್ಟರ್ ನೀಟ್ಸ್ ತಿಳಿದುಕೊಳ್ತಾನೆ ಜೊತೆಗೆ ಆತ ಮಾರ್ಟಿನ್ ನಮ್ಮನ್ನು ಕಾಪಾಡಿ ತಾನು ಬಲಿಯಾಗಿ ಹೋಗಿದ್ದನ್ನು ನೋಡಿ ತುಂಬಾನೇ ನೊಂದ್ಕೊಳ್ತಾನೆ ನೇಟ್ಸ್ ಸಿನ್ ಕಟ್ ಮಾಡಿದ್ರೆ ತಂದೆ ಮತ್ತು ಮಕ್ಕಳು ಫಾಸ್ಟ್ ಆಗಿ ಕಾರಲ್ಲಿ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಮೆರಡಿದ್ಗೆ ತುಂಬಾ ಸುಸ್ತಾಗ್ತಾ ಇರುತ್ತೆ ಜೊತೆಗೆ ಅವಳಲ್ಲಿರುವ ಬ್ಲಡ್ ಕೂಡ ಲಾಸ್ ಆಗ್ತಾ ಹೋಗ್ತಾ ಇರುತ್ತೆ ಅದನ್ನ ತಿಳ್ಕೊಂಡಂತಹ ಡಾಕ್ಟರ್ ನೇಟ್ಸ್ ಫಾಸ್ಟ್ ಆಗಿ ಕಾರನ್ನು ಓಡಿಸ ತೊಡಗ್ತಾನೆ ಹೀಗೆ ಹೋಗ್ತಾ ಹೋಗ್ತಾ ತಾವು ಇದಕ್ಕೆ ಮುಂಚೆ ಬರುವ ದಾರಿಯಲ್ಲಿ ಮಾರ್ಟಿನ್ ಜೊತೆ ನೋಡಿದ್ದಂತಹ ನಂದಿ ಲಯನ್ ಫ್ಯಾಮಿಲಿಯನ್ನ ನೋಡ್ತಾರೆ ಹೀಗೆ ಅವರು ಮುಂದಕ್ಕೆ ಬರ್ತಾ ಬರ್ತಾ ಅಲ್ಲೊಂದು ಬಿಲ್ಡಿಂಗ್ ಇರೋದನ್ನ ನೋಡಿ ಅದರೊಳಗೆ ಬರ್ತಾರೆ ಡಾಕ್ಟರ್ ಅಲ್ಲಿದ್ದಂತ ಅಲ್ಲಿದ್ದಂಥ ನಿಂದ ಮೆರಿಡಿತ್ ಗಾಯವನ್ನು ವಾಶ್ ಮಾಡಿ ಇಲ್ಲೇ ಇರಿ ನಾನು ಇಲ್ಲೆಲ್ಲಾದರೂ ನೀರು ಸಿಗುತ್ತೇನೋ ಅಂತ ನೋಡ್ತೀನಿ ಅಂತ ಹೋಗ್ತಾನೆ ಅಷ್ಟಲ್ಲಿ ಲಯನ್ ಅಲ್ಲಿಗೆ ಬರೋದನ್ನ ಮೆರಿಡಿತ್ ಮತ್ತು ನೋರಾ ಗಮನಿಸ್ತಾರೆ ಆಗ ಅವರಿಗೆ ಲಯನ್ ಇನ್ನೂ ಕೂಡ ಸತ್ತೋಗಿಲ್ಲ ಅನ್ನೋದು ತಿಳಿಯುತ್ತೆ ಹೀಗಾಗಿ ಅವರು ಅದಕ್ಕೆ ಕಾಣದಂತೆ ಮರೆಯಲ್ಲಿ ಅಡಗಿ ಕೊಳ್ತಾರೆ ಅಷ್ಟಲ್ಲಿ ಮೆರಡಿ ಜೋರಾಗಿ ಕೂಗಿದ್ದನ್ನು ಕೇಳಿದಂತಹ ಡಾಕ್ಟರ್ ನೀಟ್ಸ್ ಆ ಕಡೆ ಬರ್ತಾನೆ ಆಗಾತ ಗನ್ನ ಹಿಡಿದು ಲಯನ್ ಕಡೆ ಶೂಟ್ ಮಾಡ್ತಾನೆ ಲಯನ್ ಅಲ್ಲಿಂದ ಓಡಿ ಹೋಗುತ್ತೆ ತಕ್ಷಣ ಡಾಕ್ಟರ್ ನೇಟ್ಸ್ ತನ್ನಿಬ್ಬರು ಮಕ್ಕಳನ್ನ ಕರೆದುಕೊಂಡು ಒಂದು ಸೇಫ್ ಆದ ರೂಮ್ ಶಿಫ್ಟ್ ಮಾಡ್ತಾನೆ ನೀವಿಬ್ ಕೂಡ ಇಲ್ಲೇ ಸೇಫ್ ಆಗಿರಿ ಮೋಸ್ಟ್ಲಿ ಅದು ನಮ್ಮನ್ನು ಇಲ್ಲಿಂದ ಬಿಡೋ ಆಗಿಲ್ಲ ಹಾಗಾಗಿ ಅದಕ್ಕೆ ಮಾಡ್ಬೇಕು ಅಂತ ನಂಗೆ ಗೊತ್ತು ಅಂತ ಹೇಳಿ ಡಾಕ್ಟರ್ ನೇಟ್ ಅಲ್ಲಿಂದ ಹೊರಕೆ ಹೋಗ್ತಾನೆ ನಂತರ ಶಬ್ದ ಮಾಡ್ತಾ ಅಲ್ಲಿದ್ದಂತ ಲಯನ್ ಅನ್ನ ಆ ಬಿಲ್ಡಿಂಗ್ ನಿಂದ ದೂರಕ್ಕೆ ಬರುವಂತೆ ಮಾಡ್ತಾನೆ ಲಯನ್ ಅವನ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ ನೇಟ್ಸ್ ಕೂಡ ಅದರ ಮೇಲೆ ಫೈಟ್ ಮಾಡ್ತಾ ಇದ್ರು ಕೂಡ ತುಂಬಾ ಬಲಿಷ್ಠವಾಗಿ ಇದ್ದಂತ ಆ ಲಯನ್ ಇವನ ಮೇಲೆ ಭೀಕರವಾಗಿ ಅಟ್ಯಾಕ್ ಮಾಡ್ತಾ ಇರುತ್ತೆ ಆದರೆ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ನಂದಿ ಲಯನ್ ಫ್ಯಾಮಿಲಿ ಇದೆಲ್ಲವನ್ನೂ ಕೂಡ ನೋಡ್ತಾ ಇರುತ್ತೆ ಒಂದು ಸಂದರ್ಭದಲ್ಲಿ ನೇಟ್ಸ್ ತನ್ನ ಹತ್ರ ಇದ್ದಂತಹ ಚಾಕುವಿಂದ ಅದರ ಮೇಲೆ ಅಟ್ಯಾಕ್ ಮಾಡ್ತಾನೆ ಆದ್ರೂ ಕೂಡ ಲಯನ್ ನೇಟ್ಸ್ ನ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ ಆಗ ಸಡನ್ ಆಗಿ ಸೀನ್ಗೆ ಎಂಟರ್ ಆದಂತಹ ನಂದಿ ಲಯನ್ ಫ್ಯಾಮಿಲಿ ಎರಡು ಸಿಂಹಗಳು ನೆಟ್ಸ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಂತ ಸಿಂಹದ ಮೇಲೆ ಮುಗಿ ಬೀಳ್ತವೆ ಅಷ್ಟರಲ್ಲಿ ಮಾರ್ಟಿನ್ ಹತ್ರ ಕೆಲಸ ಮಾಡ್ತಾ ಇದ್ದಂತಹ ಬಾಂಜಿ ನೆಟ್ಸ್ ಹತ್ರಕ್ಕೆ ಬರ್ತಾನೆ ಸೀನ್ ಕಟ್ ಮಾಡಿದ್ರೆ ಡಾಕ್ಟರ್ ನೆಟ್ಸ್ ಹಾಸ್ಪಿಟಲ್ ನಲ್ಲಿ ಇರ್ತಾನೆ ಆತ ಎಚ್ಚರವಾಗ್ತಾನೆ ಅವನ ಇಬ್ಬರು ಮಕ್ಕಳು ಅವನ ಇದರಲ್ಲಿ ಇರ್ತಾರೆ ಆ ಲಯನ್ ಅನ್ನು ನೀನು ಬೇಕಂತಲೇ ಆ ನಂದಿ ಲಯನ್ ಫ್ಯಾಮಿಲಿ ಹತ್ರಕ್ಕೆ ಕರ್ಕೊಂಡೋದೆ ಅಲ್ವಾ ಯಾಕಂದರೆ ಮೊದಲಿನಿಂದಲೇ ಅಲ್ಲಿ ವಾಸಿಸುತ್ತಿರುವಂಥ ಸಿಂಹಗಳು ತಮ್ಮ ಫ್ಯಾಮಿಲಿಯನ್ನು ಕಾಪಾಡಿಕೊಳ್ಳೋದಕ್ಕಾಗಿ ತಮ್ಮ ಟೆರಿಟರಿಯೊಳಕ್ಕೆ ಬಂದಂತಹ ಬೇರೆ ಸಿಂಹವನ್ನು ಕುಂದಾಗ್ತವೆ ಅಂತ ನಿನಗೆ ಮೊದಲೇ ಗೊತ್ತಿತ್ತಲ್ವಾ ಅಂತ ಮೆರಡಿತ್ ಹೇಳ್ತಾಳೆ ಅದಕ್ಕೆ ಡಾಕ್ಟರ್ ನೀಟ್ಸ್ ಹೌದು ನಾನು ಕೂಡ ನನ್ನ ಫ್ಯಾಮಿಲಿಯನ್ನ ಕಾಪಾಡಿಕೊಳ್ಬೇಕಲ್ವಾ ಅದಕ್ಕಾಗಿಯೇ ಹಾಗೆ ಮಾಡಿದೆ ಅಂತ ಡಾಕ್ಟರ್ ನೀಟ್ಸ್ ಹೇಳ್ತಾನೆ ಇದನ್ನ ಕೇಳಿದಂತ ಮೆರಿಡಿತ್ ಮತ್ತು ನೋರ ನಮ್ಮ ಫಾದರ್ಗೆ ನಾವಂದ್ರೆ ಎಷ್ಟೊಂದು ಇಷ್ಟ ಅನ್ನೋದನ್ನ ಇಬ್ಬರು ಅರಿತುಕೊಳ್ತಾರೆ ಆಗ ಡಾಕ್ಟರ್ ನೆಟ್ಸ್ ಆ ಲೈನ್ ಇನ್ನೂ ಕೂಡ ಬದುಕಿಯೇ ಇದೆಯಾ ಅಂತ ಕೇಳಿದಾಗ ಅದಕ್ಕೆ ಮೆರಿಡಿತ್ ಇಲ್ಲ ಡ್ಯಾಡ್ ಅದು ಸತ್ತು ಹೋಯ್ತು ನಂದಿ ಲೈನ್ ಫ್ಯಾಮಿಲಿಯ ಸಿಂಹಗಳು ಅದನ್ನು ಕುಂದಾಕಿದ್ವು ಅಂತಾಳೆ ಆ್ಯಂಡ್ ನಾವು ಮತ್ತೆ ಒಂದಾದ್ವಿ ಅಂತ ಹೇಳತೊಡಗ್ತಾಳೆ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ